ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಶೇರ್ ಮಾಡಿ. ಸೊ ಇವತ್ತು ನಾಮಕರಣದ ಬೆಳಗ್ಗೆ ಮನೆಯಿಂದ ಹೊರಟ್ವಿ, ಪೂಜೆ ಎಲ್ಲ ಮುಗಿಸ್ಕೊಂಡು. ಸೊ ವಿಡಿಯೋನ ಶುರು ಮಾಡೋಣ, ಬನ್ನಿ. ಮಾರ್ನಿಂಗ್ ಎಲ್ಲ ಫೇಸಸ್ ನೋಡ್ಬಿಡ್ರಿ, ನಮ್ಮ ಪಾಪು ಎಲ್ಲ ರೆಡಿ ಆಗ್ಬಿಟ್ಟಿದ್ದಾನೆ. ಇವರೆಲ್ಲ ಇನ್ನು ರೆಡಿ ಆಗಲಿಲ್ಲ, ಎಲ್ಲ ಅಲ್ಲೋಗಿ ರೆಡಿ ಆಗಬೇಕು. ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಇದೀವಿ. ಎಷ್ಟೇ ಬೇಗ ಎದ್ದು ಎಷ್ಟೇ ಬೇಗ ಎಲ್ಲ ಕೆಲಸ ಮಾಡ್ಕೊಂಡ್ರು ಆಗ್ಲಿಲ್ಲ. 8:30 ಮೇಕಪ್ ಅವ್ರು ಬೇರೆ ಬಂದಿರ್ತಾರೆ ಇವಾಗ 8:30, ಅವ್ರಿಗೆ ಎದ್ರುಕೊಂಡು ಬೇಗ ಬೇಗ ಹೋಗ್ತಾ ಇದೀವಿ. ಹ್ಯಾಪಿ ಹ್ಯಾಪಿ ಹ್ಯಾಪಿ. ನಮ್ಮ ಪಾಪು ಪಾಪ ನೀವು ಮಲ್ಕೊಂಡ್ಬಿಟ್ಟಿದ್ದಾಳೆ ಪಾಪಾಜಿ. ಫುಲ್ ನಿದ್ದೆ, ಅವಳಿಗೆ ಸ್ನಾನ ಮಾಡಿಸಿ ಒಂದು ಸ್ವಲ್ಪ ಫೀಡ್ ಮಾಡಿಸಿ ಕರ್ಕೊಂಡ್ಬಂದಿದ್ದೀವಿ. ಬಳೆ ಉಂಗುರ ಅವಳವೆಲ್ಲ ಹಾಕಿ ಅಲ್ಲೇ ಮುಗಿಸಿದ್ದೀನಿ. ಜಸ್ಟ್ ಅಲ್ಲಿ ಅವಳಿಗೆ ಡ್ರೆಸ್ ಹಾಕಿಸ್ಬೇಕಷ್ಟೇ. ಇರ್ತಾನ ಅವ್ರಿಗೆ ಏನ್ ಹೇರ್ ಸ್ಟೈಲ್ ಮಾಡೋದು ಅನ್ನೋದೇ ಇವಾಗ ತಲೆ ನಾವು ನೋಡ್ರಿ. ಅವ್ರದ್ದು ಹೇರ್ ಹೆಂಗಿದೆ ಪಾಪ, ಅದು ಬ್ಯಾಗಲ್ಲಿ ಇದೆ, ತಡೀರಿ ಕೊಡ್ತೀವಿ. ಯಾಕಂಗ್ ಮಾಡ್ತಾ ಇದ್ದೀರಾ ಒಳ್ಳೆ ಎಲ್ಲದಕ್ಕೂ? ಸಿಡಿ 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 ಮಾಡ್ತಾರೆ ಎಲ್ಲ ನಮ್ಮ ಮನೇಲಿ. ಎಲ್ಲ ರೆಡಿ ಮಾಡ್ಬೇಕು. ಆ್ಯಂಡ್ ಇದು ನನ್ನ ಫೈನಲ್ ಲುಕ್ ಆಗಿತ್ತು ಅವತ್ತಿನ ದಿನ. ನಂದು ಬ್ಲೂ ಕಲರ್ ಸ್ಯಾರಿ, ಪಿಂಕ್ ಬಾರ್ಡ್ರ್ ಉಟ್ಟಿದ್ದೆ. ನಮ್ಮ ಪಾಪುಗೂ ಕೂಡ ಇದೇ ಥರದ್ದು ನಾನು ಲಂಗ ಬ್ಲೌಸ್ನ ಕೂಡ ತೊಗೊಂಡಿದ್ದೆ. ಆ್ಯಂಡ್ ಇದು ನಮ್ಮ ಪಾಪುಗೆ ನಾವು ಸೆಲೆಕ್ಟ್ ಮಾಡಿದಂಥ ಡೆಕೋರೇಷನ್. ಪಾಪು ತೊಟ್ಲು ಚಂದ್ರನ ಶೇಪಲ್ಲಿರುತ್ತೆ ಒಂದು, ಅದ್ರ ಮಧ್ಯ ಒಂದು ತೊಟ್ಲು, ಹಿಂದೆ ಬ್ಯಾಕ್ಗ್ರೌಂಡ್ಗೊಂದು ಫ್ಲವರ್ಸು, ಈ ಥರ ಸೆಲೆಕ್ಟ್ ಮಾಡಿದ್ವಿ ಡೆಕೋರೇಷನ್ಸ್ನ. ಆ್ಯಂಡ್ ಇಲ್ಲಿ ಅವಳಿಗೆ ಫಸ್ಟ್ ಒಂದು ಫ್ರಾಕ್ ಹಾಕಿದ್ದೆ. ಆ ಫ್ರಾಕಲ್ಲಿ ಸ್ವಲ್ಪ ನಾವು ಫೋಟೋಶೂಟ್ ಮಾಡಿಸ್ಕೊತಾ ಇದ್ವಿ, ಅವಳೊಂದು ಸ್ವಲ್ಪ ಜಾಸ್ತಿ ಅಳ್ತಾ ಇದ್ಲು. ಸಮಾಧಾನ ಮಾಡಿ ಹಂಗೂ ಹಿಂಗೋ ಹೆಂಗೋ ಮಾಡಿ ಫೋಟೋಸ್ ತೆಗೆಸಿದ್ವಿ. ಬಟ್ ಈ ವಿಡಿಯೋ ಜಾಸ್ತಿ ಲೆಂತಿ ಇರಲ್ಲ, ಬಿಕಾಸ್ ನನಗೆ ಜಾಸ್ತಿ ವಿಡಿಯೋಸ್ ಕ್ಲಿಪ್ಪಿಂಗ್ ಸಿಗಲಿಲ್ಲ. ಯಾಕೆಂದರೆ ಫೋನು ಒಬ್ಬರ ಹತ್ರ ಇರೋದು, ನಾವು ಬಂದವ್ರ ಹತ್ರ ಮಾತಾಡಿಸ್ಕೊಂಡು ಅಲ್ಲಿ ಬ್ಯುಸಿ ಆದೆ. ಸೊ ಎಷ್ಟು ಇದೆಯೋ ಅದಷ್ಟನ್ನು ಸೇರಿಸಿ ಒಂದು ವಿಡಿಯೋನ ಮಾಡಿದ್ದೀನಿ ಇದರಲ್ಲಿ. ಆ್ಯಂಡ್ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಆ್ಯಂಡ್ ಇಲ್ಲಿ ಇವಾಗ ತೊಟ್ಲು ಪೂಜೆನೇ ಮಾಡ್ತಾ ಇದ್ದಾರೆ. ನಮ್ಮ ಅತ್ತಿಗೆ ಮಾಡ್ತಾಯಿದ್ರು, ಅವಳಿಗೆ ಸೋದರತ್ತೆ ಆಗ್ತಾರಲ್ವ, ಹಾಗಾಗಿ ನಮ್ಮ ಅತ್ತಿಗೆ ಮಾಡ್ತಾಯಿದ್ರು. ಸೊ ಈಗ ನಮ್ಮ ಕಡೆ ಹೀಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ದಿವಸ ಏನು ಅಪ್ಪನ ಹತ್ರ ಹೆಸರು ಹೇಳ್ತಾರೋ ಅದಕ್ಕಿಂತ ಜಾಸ್ತಿ ನಮ್ಮ ಕಡೆ ಅತ್ತೆದಿರು ಹೆಸರು ಇಡ್ತಾರೆ. ಸೊ ಇವತ್ತು ನಾವೇ ಸಿಂಪಲಾಗಿ ಮಾಡ್ಕೊಳ್ಳೋ ಶಾಸ್ತ್ರ ಅಂತ ಹೇಳಿಬಿಟ್ಟು ತೊಟ್ಲು ಪೂಜೆ ಅವ್ರ ಹತ್ರ ಮಾಡಿಸ್ಬಿಟ್ಟು ಪಾಪುಗೆ ಅವ್ರ ಹತ್ರ ಹೆಸರಿಡ್ಸಿದ್ವಿ. ಆ್ಯಂಡ್ ನಮ್ಮನೆ ಪುಟ್ಟಲಕ್ಷ್ಮಿ ಕಾಣಿಸ್ತಿದ್ಲು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಇದೇ ನಾನು ಹೇಳಿದ್ನಲ್ಲ ಆಗಲೇ, ನಮ್ಮ ಪಾಪುಗೂ ನನ್ನ ಕಲರ್ದೇ ಔಟ್ಫಿಟ್ನ ರೆಡಿ ಮಾಡಿಸಿದ್ದೀನಿ ಅಂತ. ಹೀಗೆ ಒಂದು ಸಿಂಪಲ್ಲಾಗಿ ಒಂದು ಲಂಗ ಒಂದು ಬ್ಲೌಸ್ನ ರೆಡಿ ಮಾಡಿಸಿದ್ದೆ.